ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೋಡಿ, ನಾವು ನಿನ್ನೆ ಸಂಜೆ ಒಂದು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಮಣ್ಣು ಹಳೆಯದು ಸ್ವಲ್ಪ ಮಣ್ಣಿತ್ತು, ಅದು ಮೂಟೆಗಳಲ್ಲಿ ಇಲ್ಲೇ ಇತ್ತು ಸ್ನೇಹಿತರೆ. ಇಲ್ಲಿ ಮಳೆಗೆ ತುಂಬ ದಿನದಿಂದ ಮಳೆ ಬರ್ತಿತ್ತಲ್ಲ, ಮೂಟೆಯಲ್ಲಿರೋದು ಕೂಡ ಎಲ್ಲ ಹೊರಗಡೆ ಬರೋಕ್ಕೆ ಶುರುವಾಯಿತು. ಹಾಗಾಗಿ ನಿನ್ನೆ ಸ್ವಲ್ಪ ಬಿಡುವು ಕೊಟ್ಟಿದೆ, ಮಳೆ ಇನ್ನು ಕಡಿಮೆ ಆಗುತ್ತೆ ಅಂತ ಒಂದು ಇದರಿಂದ ಮಣ್ಣು. ಮತ್ತು ನಾನು ಕಾಂಪೋಸ್ಟ್ ಮಾಡಿದ್ದೆ ಈ ಥರ ಬಕೆಟ್ಸಲ್ಲೆಲ್ಲ. ನೋಡಿ, ಇಲ್ಲಿ ಕಾಣ್ತಿದ್ದಲ್ಲ, ಆ ಬಕೆಟ್ಸಲ್ಲಿ ಎಲ್ಲದರಲ್ಲೂ ಕಾಂಪೋಸ್ಟ್ ಅಂತಂದರೆ ಒಂದು ಇದು ಹೊಟ್ಟು ಬರುತ್ತಲ್ಲ ಇದರದ್ದು, ಆಲೂಗಡ್ಡೆದು ಸಿಪ್ಪೆ ಅದು, ಮತ್ತು ಡ್ರೈ ಲೀಫು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೆ ಬಕೆಟ್ಸಲ್ಲಿ. ಅದನ್ನು ಈಗ ಮಣ್ಣಲ್ಲಿ ಹಾಕಿ ಮೂಟೆಗಳಲ್ಲಿ ಇದ್ದಿದ್ದ ಮಣ್ಣನ್ನೇ ಮಿಕ್ಸ್ ಮಾಡಿದ್ದೀನಿ. ಈ ಇದಕ್ಕೆ ನಾವು ಯಾವಾಗಲೂ ಟ್ರೈಕೋಡರ್ಮಾ, ಸುಡೋಮನಾಸು, ಮತ್ತು ನೀಮ್ ಕೇಕು, ನೀಮ್ ಪೌಡರು ಎಲ್ಲವನ್ನು ಹಾಕ್ಬಿಟ್ಟಿದ್ದೀನಿ. ನಿನ್ನೆ ಹಾಕಿ ಸ್ವಲ್ಪ ತುಂಬ ಇದು ಒದ್ದೆ ಒದ್ದೆ ಇತ್ತು, ಆದರೂ ಸ್ವಲ್ಪ ಅದೆಲ್ಲ ಕೊಟ್ಟಿಗೆ ಗೊಬ್ಬರನೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಇದೆಲ್ಲ ಸೆಟ್ ಆಗಲಿ ಅಂತ. ಆಮೇಲೆ ಪುನಃ ನಾನು ಬಕೆಟಲ್ಲಿ ತುಂಬಿಸ್ಬಿಟ್ಟು ಅದನ್ನು ಸ್ಟೋರ್ ಮಾಡ್ಕೋತೀನಿ ಸ್ನೇಹಿತರೆ. ಸೊ ಒಂದು ಅಟ್ಲೀಸ್ಟ್ ಈಗ ಬಿಸಿಲು ಬಂದರೆ ಲೈಟಾಗಿ, ಅಂದರೆ ತುಂಬ ಬಿಸಿಲು ಅಂತಲ್ಲ, ತುಂಬ ಮಣ್ಣು ಒದ್ದೆ ಆಗಿರೋದಕ್ಕೆ ಡ್ರೈ ಆಗಲಿ ಅಂತ ಈ ರೀತಿ ಹಾಕಿದ್ದೀನಿ. ಈಗ ನೋಡಿ, ಇಲ್ಲಿ ನೀವು ನೋಡ್ತಾ ಇರೋದು ಸ್ಟಾರ್ ಫ್ರೂಟು ಇದು. ನೆಕ್ಸ್ಟು ಇದು ಯಾಕೋ ಇದರಲ್ಲಿ ಹಣ್ಣುಗಳು ದೊಡ್ಡ ಸೈಜಿಗೆ ಬರ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಏನು ಅಂತ ತಿಳ್ಕೋಬೇಕು. ಇದು ಆ್ಯಪಲ್ ಬೇರು, ಸಣ್ಣ ಸಣ್ಣ ಫ್ರೂಟ್ಸ್ ಇದ್ದಾವೆ. ಸಪೋಟದಲ್ಲೂ ಫ್ಲವರ್ಸ್ ಬರ್ತಿದೆ ಸ್ನೇಹಿತರೆ, ಅದು ಅಷ್ಟೇ. ಇನ್ನು ಕೇರ್ ತೊಗೋಬೇಕು ನಾವು. ಪಾಟ್ಸಲ್ಲಿ ಹಣ್ಣುಗಳನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಬೇಕಾದ ಪೋಷಕಾಂಶ ಕೊಡಲೇಬೇಕು. ಇದು ಪಾಟಲ್ಲೇ ಬಂದಿರುವಂತಹ ಇವೆಲ್ಲ ಒಂದು ಕುಂಬಳಕಾಯಿ ಗಿಡಗಳು ಅಂತ ಹೇಳ್ಬೋದು. ನಾನು ಟ್ರಯಲ್ ಬೇಸಸ್ಗೆ ನೋಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಈ ಸಾರಿ ಅದು ಯಾವ ರೀತಿ ಇದಾಗುತ್ತೆ ಅದಷ್ಟು ಕದೆ ಬಂದಿದ್ದು. ಹಾಗಾಗಿ ನೋಡಿ ಎಷ್ಟು ದೊಡ್ಡ ಫ್ಲವರ್ ಬಂದಿದೆ ಅಂತ. ದೊಡ್ಡ ಫ್ಲವರ್ ಓಕೆ. ಈಗ ನೆಕ್ಸ್ಟ್ ಇನ್ನು ನಾವು ತೋರಿಸ್ಬೇಕಾಗಿರೋದು ಅಂದರೆ ನಿಮಗೆ ಇಲ್ಲಿ ನುಗ್ಗೆ ಗಿಡ ಬಂದು ನೋಡಿ, ಇದು ಆಲ್ಮೋಸ್ಟ್ 5.4 ನಾನಿರೋದು ಅಷ್ಟು ಎತ್ತರಕ್ಕೆ ಕರೆಕ್ಟಾಗಿ ನನ್ನ ಹೈಟಿಗೆ ಲೆವೆಲ್ಗೆ ಬೆಳ್ಕೊಂಡಿದೆ ಅಂತ ಹೇಳ್ಬೋದು. ಈಗ ಅದರಲ್ಲಿ ಮಗು ಹೂವು ಬರ್ತಿದೆ. ಇದರಲ್ಲೂ ಇದು ಇನ್ನೊಂದು, ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ನಮ್ಮ ಮ್ಯಾಗಿ ಏನು ಮಾಡಿದ್ಲು, ಚಿಕ್ಕದಾಗಿ ಗಿಡ ನೆಟ್ಟಿದ್ದೆ, ಆಗಲೇ ಅದನ್ನು ಕಿತ್ಬಿಟ್ಟಿದ್ಲು. ನೋಡೋಣ ಮತ್ತೆ ಬರುತ್ತಾ ಇಲ್ವಾ ಅಂತ ಮತ್ತೆ ಅದನ್ನು ನೆಟ್ಟು ಬಿಟ್ಟೆ. ಸ್ವಲ್ಪ ಪೋಷಣೆ ಕೊಟ್ಟಿದ್ದು ಬೆಳೆದಿದೆ, ಆದರೆ ಸ್ವಲ್ಪ ಲೇಟ್ ಆಗ್ತಿದೆ ಅದು ಬೆಳೀತಾ ಇರೋದು, ಪರವಾಗಿಲ್ಲ. ಆದರೆ ಇದು ಗೊತ್ತಿಲ್ಲ, ಇದು ಈ ಬಾರಿ ಇದರಲ್ಲಿ ನುಗ್ಗೆ ಕಾಯಿಗಳು ಬರುತ್ತಾ ಇಲ್ವಾ ಅಂತ ನೋಡೋಣ. ಈ ಕೆಲವೊಂದು ಗಿಡಗಳೆಲ್ಲ ಒಂಥರ ಬಾಡೋದಂಗೆ ಆಗೋಗಿದೆ. ಯಾಕಾಗಿ ಅಂದರೆ ನಾನು ನೀಮ್ ಸಣ್ಣ ಸಣ್ಣ ಆ ಇರುವೆಗಳು ತುಂಬ ಓಡಾಡ್ತಾ ಇತ್ತು, ನೀಮ್ ಆಯಿಲ್ ಸ್ಪ್ರೇ ಕೊಟ್ಟೆ, ಅದು ಸ್ವಲ್ಪ ಜಾಸ್ತಿ ಪ್ರಮಾಣ ಆಗಿತ್ತು ಏನು, ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ನೋಡಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಿತ್ತು, ಬಟ್ ಆದ್ರೂ ಚಿಗುರು ಬರ್ತಿದೆ ನೋಡೋಣ. ಇದು ಗೋರಿಕಾಯಿ ಗಿಡ, ಇದು ಇದು ಎಲ್ಲನೂ. ನಿಂಬೆ ಬಂದು ನನ್ನ ಹತ್ರ ತುಂಬ ಚಿಕ್ಕ ಸೈಜದ್ದು ಇದ್ಬಿಟ್ಟಿದೆ ಸ್ನೇಹಿತರೆ, ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸುಮಾರು ದೊಡ್ಡ ಸೈಜ್ ತೊಗೊಳ್ಳೋಣ ಅನ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಂತ ಮೋಸ ಹೋಗಿ ಇಟ್ಟಿರೋವಂಥ ಗಿಡದಲ್ಲಿ ಇದು ಬಜ್ಜಿ ಮೆಣಸಿನ್ಕಾಯಿ, ಆ ಗಿಡಗಳನ್ನು ಹಾಗೆ ಉಳಿಸ್ಕೊಂಡೆ. ಇನ್ನೊಂದೆರಡು ಮೂರು ಬಂದಮೇಲೆ ಅದೆಲ್ಲ ಖಾಲಿ ಮಾಡಬೇಕಾಗತ್ತೆ. ಸ್ವಲ್ಪ ಈ ಟೆರೆಸಲ್ಲಿ ನಾವು ವಾಟರ್ ಪ್ರೂಫಿಂಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಸ್ಲೋ ಮಾಡ್ಕೋತಾ ಇದ್ದೀನಿ. ಈಗಿರೋ ಗಿಡಗಳನ್ನು ಕಾಪಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಖಾಲಿ ಆಗ್ತಾ ಇರೋದು ನೋಡಿ, ಇದೆಲ್ಲ ಖಾಲಿ ಮಾಡಿರೋವಂಥ ಜಾಗ ಇದು. ಇದು ಆ ಖಾಲಿ ಆ ಪಾಟನ್ನು ತೆಗೆದು ಅಲ್ಲಿ ಹಾಕಿರೋವಂಥದ್ದು ಮಣ್ಣನ್ನು. ಮತ್ತು ಹೊಸ ಮಣ್ಣು ಹಳೆ ಮಣ್ಣದು ಮತ್ತು ಎಲ್ಲ ಗೊಬ್ಬರದೆಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನೊಂದು 10-15 ಡೇಸ್ ಆಗುತ್ತೆ ಪೇಂಟರ್ಸು ಸ್ವಲ್ಪ ಬಂದು ಮಾಡಲಿಕ್ಕೆ, ಹಾಗಾಗಿ ಅಷ್ಟರೊಳಗೆ ಈ ಬಕೆಟಲ್ಲೆಲ್ಲ ತುಂಬಿಸಿ ಎತ್ತಿಟ್ಬಿಡೋಣ ಅಂತ. ಚೀಲದಲ್ಲಿ ಇದ್ದಿದ್ದು ತುಂಬ ಪ್ರಾಬ್ಲಮ್ ಆಗಿತ್ತು ನೋಡಿ, ಅಲ್ಲಿ ಚೀಲ ಎಲ್ಲ ಕಿತ್ತೋಗ್ತಾ ಬಂತು, ಹಾಗಾಗಿನೇ ಈ ರೀತಿ ಮಾಡೋದಕ್ಕೆ ಹಾಕಿದ್ದೀನಿ. ಬೆಂಡೆ ಎಲ್ಲ ಸ್ವಲ್ಪ ಈ ರೀತಿ ಇಟ್ಟಿದ್ದು, ತುಂಬ ಮಳೆ ಬಂತಲ್ಲ, ಮಳೆ ಬಂದಮೇಲೆ ಯಾಕೋ ಗೊತ್ತಿಲ್ಲ ಇವೆಲ್ಲ ನೋಡಿ ಈ ರೀತಿ ಆಗ್ತಾಯಿದೆ ಥರ, ಅದು ಹೀಗೆ ಬೆಂಡಾಗೋಗಿ ಬರ್ತಿದೆ. ಇದೆಲ್ಲ ನನಗೂ ಫಸ್ಟ್ ಅನುಭವಗಳು, ನೋಡೋಣ ಹೇಗೇಗೆ ಬರುತ್ತೆ ಅಂತ. ಓಕೆ, ಇದೆಲ್ಲನೂ ಹಾಗೆ ಬೆಂಡೆದು ನಾನು ಸುಮಾರು ಒಂದೆರಡು ಮೂರು ನಾಲ್ಕು ಐದು ಪಾಟಲ್ಲಿ ಇಟ್ಟಿದ್ದೀನಿ. ಒಂದೊಂದು ಗಿಡ ಇಡಬಾರ್ದು ಯಾವಾಗಲೂ ಸ್ನೇಹಿತರೆ, ನಮ್ಗೆ ಸಾಕಾಗೋದೇ ಇಲ್ಲ. ಈಗ ಆ್ಯಕ್ಚುಲಿ ನಾನು ಬಂದಿದ್ದು ಈ ಬದನೆಕಾಯಿ ಒಂದೇ ಒಂದು ಫಸ್ಟ್ ಟೈಮ್ ನಮ್ಮ ಗಾರ್ಡನಲ್ಲಿ ಬಂದಿದೆ, ಇದನ್ನು ನಾನು ತೊಗೊಂಡು ಹೋಗೋಣ ಅಂತ.
ಒಂದೆರಡು ಟೊಮೆಟೊ ನೆನ್ನೆ ಬಿಟ್ಟಿತ್ತು, ಅದು ಕಿತ್ಕೊಂಡಿದ್ದೀನಿ. ಅದನ್ನು ಸಾಂಬಾರ್ಗೆ ಇವತ್ತು ಯೂಸ್ ಮಾಡೋಣ ಅಂತಲೇ ಬಂದಿದ್ದು, ಹಾಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಹೂಕೋಸ್ದು, ಎರಡೆರಡು ಬಂದಿತ್ತು, ಬೀಜ ತುಂಬ ಹಾಕಿದೆ, ಅದರಲ್ಲಿ ಎರಡು ಬಂದಿರೋದು. ಬದನೆ ಗಿಡಗಳು ಒಂದು ನಾಲ್ಕು ಪಾಟಲ್ಲಿ ಇಟ್ಟಿದ್ದೀನಿ, ಇಲ್ಲೊಂದು ನಾಲ್ಕು ಪಾಟ್ಸ್ ಇದ್ದಾವೆ. ಆಮೇಲೆ ಇದು ನೋಡಿ, ಮಲ್ಲಿಗೆ, ಮಲ್ಲಿಗೆ ಈ ರೀತಿ. ಮತ್ತು ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಕಲರ್ ತುಂಬ ಚೆನ್ನಾಗಿರುತ್ತೆ ದಾಸವಾಳದ್ದು. ಹಾಗಲಕಾಯ್ದು ನೆಕ್ಸ್ಟು ಹೀರೆಕಾಯಿ, ಇವುಗಳು ಅಷ್ಟೇ. ಕೆಳಗಡೆ ಇರೋ ಎಲೆಗಳೆಲ್ಲ ಡ್ರೈ ಆಗಿರೋದೆಲ್ಲ ಕಿತ್ಬಿಟ್ಟಿದ್ದು, ಮೇಲೆ ಇರೋದು ಬಳ್ಳಿಗಳು ಬೆಳೀತಾ ಇದೆ. ಆದರೂ ಸ್ವಲ್ಪ ಎಲ್ಲ ಪೇಲ್ ಎಲ್ಲೋ ಎಲ್ಲೋ ಇಶ್ ಆಗಿಬಿಟ್ಟಿದೆ, ತುಂಬ ಮಳೆ ಬಿದ್ದಿದ್ದಕ್ಕೂ ಏನು. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿಗಳು ಅಲ್ಲಲ್ಲಿ ಪಾಟ್ಗಳಲ್ಲಿ ಒಂದೊಂದು ಹಾಕಿದ್ದೀನಿ, ಇಲ್ಲೊಂದಿದೆ, ಎಲ್ಲ ಒಂದೊಂದು ಪಾಟಲ್ಲೂ ಒಂದೊಂದಿದೆ. ಮಿಕ್ಸ್ಡ್ ಆಗಿ ಬೆಳೆಸೋದ್ರಿಂದ ನೆಮಟೋಡ್ಸಿಂದ ನಾವು ಬಚಾವಾಗ್ಬೋದು ಅಂತ ನಾ ಕೇಳ್ಪಟ್ಟಿದ್ದಕ್ಕೆ ಆ ರೀತಿ ಹಾಕಿರೋದು. ಇದು ಅಷ್ಟೇ, ಸೋರೆಕಾಯಿ ಚೆನ್ನಾಗಿ ಬಂತು, ಆದರೆ ನೋಡಿ ಈಗ ಅದರದ್ದು ಸ್ಕೆಲಿಟಿನ್ ರೂಪ ಆಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಿಲ್ಲ. ಆದರೂ ಇಲ್ಲಿ ಮೇಲೆ ಚಿಗುರು ಬರ್ತಿದೆ, ಅದಕ್ಕೆ ನಾನು ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಇದು ಬಹುಶಃ ಇದು ಟೈಮ್ ಅಲ್ವೇನೋ, ಅಂದರೆ ನಾನು ತುಂಬ ದಿನ, ತಿಂಗಳೇ ಆಯಿತು ಚಪ್ಪರದ ಅವರೆ ಹಾಕಿದ್ದು. ಬಟ್ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಬಂತು ಹೂಗಳು, ಆಮೇಲೆ ಯಾಕೋ ಬರ್ತಿಲ್ಲ. ನನಗೂ ಗೊತ್ತಿಲ್ಲ ಯಾವ ಸೀಸನಲ್ಲಿ ಹಾಕಿದರೆ ಒಳ್ಳೆಯದು ಅಂತ. ಬೀನ್ಸಿಂದು ಒಂದೆರಡು ಬಳ್ಳಿ ಇತ್ತು ಇಲ್ಲಿ, ಅದರಲ್ಲಿ ನೋಡಿ ಇದು ಇನ್ನು ಕೊನೆಯ ಹಂತದಲ್ಲಿದೆ. ನಾನು ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ, ವಾರದಲ್ಲಂತೂ ತುಂಬ ಬಿಡ್ತಿತ್ತು, ತುಂಬ ಸತಿ ತೊಗೊಂಡಿದ್ದೀನಿ. ಅದರಲ್ಲಿ ಈಗ ಎಲ್ಲ ಮುಗಿದು ಈಗ ಸ್ವಲ್ಪ ಸ್ವಲ್ಪ ಆ ಥರ ಬರ್ತಿದೆ. ಇದು ಪಾಟಲ್ಲೇ ಅದಷ್ಟಕ್ಕದೇ ಬಂದಿರುವಂತಹದ್ದು, ಇದು ಇನ್ನೊಂದು ಬಳ್ಳಿ, ಇದು ಈಗ ಯಾವುದು ಅಂತ ಗೊತ್ತಿಲ್ಲ. ಅವರೇ ಸಪ್ರದ ಅವರೇ ಟೈಪೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಇದೆ, ಇವುಗಳು ಅಷ್ಟೇ ಒಂದಷ್ಟು ಬಂದಿತ್ತು. ಯಾಕೋ ಒಂಥರ ಅದೂ ಮಳೆ ಜಾಸ್ತಿ ಆಗಿದ್ದಕ್ಕೆ ಆ ರೀತಿ ಆಗಿದೆಯೇನೋ ಅಂದ್ಕೊಳ್ತಾ ಇದ್ದೀನಿ, ಗೊತ್ತಿಲ್ಲ ಸ್ನೇಹಿತರೆ. ಇದು ನನಗೂ ಫಸ್ಟ್ ಅನುಭವಗಳಲ್ವಾ. ಸೇವಂತಿಗೆ ಇದು ನನಗೆ ಎದುರುಗಡೆ ಮನೆಯವ್ರು ಕೊಟ್ಟಿದ್ದರು, ಅವರು ಹತ್ರ ತೊಗೊಂಬಂದಿಟ್ಟಾಗ ತುಂಬ ಚಿಕ್ಕ ಚಿಕ್ಕದಾಗಿತ್ತು, ಈಗ ಒಳ್ಳೆ ಕಲರ್ಫುಲ್ಲಾಗಿ ಒಂದು ಬರ್ತಿದೆ, ಕಲರ್ ಎಲ್ಲೋ ಅಲ್ಲ, ಇದು ತುಂಬ ಚೆನ್ನಾಗಿದೆ. ಇದೇ ಥರದ್ದು ತೆಗೆದು ಇನ್ನೆರಡು ಪಾಟಲ್ಲಿ ಇಟ್ಟಿದ್ದೀನಿ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನರ್ಸರಿಯಿಂದ ತೊಗೊಂಬಂದಿದ್ದು, ಅದೆಲ್ಲ ಹೋದ್ರೂ ಇದೊಂದು ಉಳ್ಕೊಳ್ತು, ಚೆನ್ನಾಗಿ ಬರ್ತಿದೆ. ಎಲ್ಲೋ ಕಲರ್ ಬೇಕಾಗಿತ್ತು, ಬಟ್ ಆ ಎಲ್ಲೋ ಅನ್ನೋದು ಇಲ್ಲ. ಅದು ನೆಕ್ಸ್ಟ್ ತೊಗೋಬೇಕು. ರೋಸಸ್ ಇದೆ, ಎರಡು ಸೇಮ್ ಕಲರ್ ರೋಸಸ್ ಆಗೋಯಿತು, ಪಿಂಕೇ ಇದೆ, ಇದು ಪಿಂಕು ಇದು ಪಿಂಕು, ಒಳ್ಳೆ ಸೈಜ್ ಬರುತ್ತೆ. ಇದು ಅಷ್ಟೇ, ರುದ್ರಾಕ್ಷಿ ಗಿಡದನ್ನು ಅವರು ಎದುರುಗಡೆ ಮನೆಯಲ್ಲೇ ಕೊಟ್ಟಿದ್ದರು, ಎಷ್ಟೊಂದು ಬಿಡ್ತಾ ಇರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇಲ್ಲಿ ಏನು ನೋಡ್ತಿದ್ರು, ಈ ಥರ ಸೊಪ್ಪಿಂದು ತುಂಬ ಎಲ್ಲ ಪಾಟಲ್ಲಿ ಬಂದುಬಿಟ್ಟಿತ್ತು. ನಾನು ಬೀಜಕ್ಕೋಸ್ಕರ ಎಲ್ಲ ಬಿಟ್ಟಿದ್ದೆ, ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ, ಅದೆಲ್ಲ ತೆಗೆದು ಬೀಜಗಳು ಮಾಡಿಕೊಂಡು ನೆಕ್ಸ್ಟು ನಮಗೆ ಬೇಕಾಗತ್ತೆ ಅಂತ ಆ ರೀತಿ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಒಣಗಿಸಿದ್ದೆ, ಇಟ್ಕೊಳ್ತಾ ಇದ್ದೀನಿ. ಒಣಗಿಸೋಣ ಅಂದ್ರೂ ಬಿಸಿಲಿಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಈಗ ಇದಿಷ್ಟು. ಇಲ್ಲಿ ಪುಟ್ಪುಟಾಣಿ ಗಿಡಗಳೇನಿದೆಯೋ ಇದೆಲ್ಲ ಸ್ಟ್ರಾಬೆರಿಗಳು. ಸ್ಟ್ರಾಬೆರಿ ಗಿಡದ್ದು ಮೊನ್ನೆ ಅಷ್ಟೇ ವಿಡಿಯೋ ಹಾಕಿದ್ದೆ, ಈಗ ಇದರದ್ದು ಬೇಬಿ ಪ್ಲಾಂಟ್ಸ್ ಏನು ಬಂದಿದೆಯೋ ಅದನ್ನು ನಾನು ಇಲ್ಲೊಂದು ಪೈಪ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಪೈಪಲ್ಲಿ ಇಡೋಣ ಅಂತ. ಪಿ ವಿ ಸಿ ಪೈಪ್ ಇದೆಲ್ಲ ಇಲ್ಲಿ ಕಾಣ್ತಾ ಇದೆಲ್ಲ, ಕಟ್ ಮಾಡಿರೋವಂಥದ್ದು ಎಂಡ್ ಕ್ಯಾಪ್ಸ್ ತಂದಿದ್ದೀನಿ, ಅದೆಲ್ಲ ರೆಡಿ ಮಾಡಿಕೊಂಡು ಅದರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಲ್ಸ್ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಿ, ಒಂದು ಪ್ರಯೋಗ ಅಷ್ಟೇ. ಅಲ್ಲೆಲ್ಲ ಇರುವಂಥದ್ದು ಇಲ್ಲಿ ಪುಟ್ ಪುಟ್ಟು ಪಾಟ್ಸ್ ಏನು ಕಾಣ್ತಿದೆಯೋ, ಮತ್ತು ಬೀಜಗಳು ಹಾಕಿದ್ದೀನಿ ನಾನು, ಬೀನ್ಸು, ಬೆಂಡೆ, ಇದು ಚಿಕ್ಕಡಿ, ಚಿಕ್ಕಡಿ ಅಂದರೆ ಸಾರಿ, ಇದು ಗೋರಿ ಚಿಕ್ಕಡಿ ಅಂತಾರಲ್ಲ ಅದು, ಅಥವಾ ಗೋರಿಕಾಯಿ, ಇದು ಕ್ಯಾಪ್ಸಿಕಮ್ದು ಹಾಕಿದ್ದೀನಿ ಈ ಸತಿ. ಆಮೇಲೆ ಇನ್ನೂ ಕೆಲವೊಂದು ಬೀಜಗಳು ನನಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಏನೇನು ಅಂತ, ಅದ್ರದ್ದು ಅಲ್ಲಿ ಸೋರೆಕಾಯಿ ಗಿಡದಲ್ಲಿ ಬೀಜ ಹಾಕಿದ್ದೀನಿ, ಮತ್ತು ಇದರಲ್ಲಿ ಅದು ನಾನು ಬ್ಲ್ಯಾಕ್ ಕಲರ್ ಬೀಜ ಇರೋದನ್ನ ಬ್ಲ್ಯಾಕ್ ಪಾಟಲ್ಲಿ, ಇನ್ನೊಂದು ಒಂಥರ ಚಿಕ್ಕದಾಗಿ ರೆಡ್ಡಿಶ್ ಆಗಿತ್ತು ಅದನ್ನು ಇಲ್ಲಿ ಹಾಕಿದ್ದೀನಿ. ಅದು ಏನಂತ ಗೊತ್ತಿಲ್ಲ, ಬಂದಮೇಲೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತು ಈ ಬದನೆಕಾಯಿಗೋಸ್ಕರ ಬಂದಿದ್ದು. ಸರಿ, ನಾನು ಅದನ್ನು ತೊಗೊಂಡೋಗಿ ಸಾಂಬಾರು ಮಾಡೋಣ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಹಾಗೆ ಹೇಳಬೇಕು ಕಮೆಂಟ್ಸಲ್ಲಿ, ಹೇಳಿ ಬೇರೆಯವ್ರಿಗೂ ಶೇರ್ ಮಾಡಿ. ಮಂಜು ಗಾರ್ಡನ್ಸನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.